ತನ ಹವ ಮಾಡಿ ಹೋದ ಮೇಲೆ ಸೇವಾ ಆಗುತ್ತಿತ್ತೇ ಇರ್ತೈತಿ ನಿಮಗೆ ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಮಾಡಿ ಸಮುದ್ರ ನೀರ ನೀವು ಬಳಕೆ ಮಾಡಿ ಬಿಡಿ ಆದ್ರೆ ಸಮುದ್ರ ನೀರ ಆವಿಯಾಗಿ ಕುಡಿಯಬೇಕು ಹಂಗ ನೀವು ಜೀವನದಾಗ ಎಂಜಾಯ್ ಮಾಡಿ ಬಿಡಿ ನಿಮ್ಮ ಜೀವನ ಕೊನೆಗೊಂದಿನ ಅಂತ್ಯ ಆಗಲೇಬೇಕು ಭೂಮಿಯನ್ನು ನೋಡದ ಐದು ತಿಂಗಳ ಕಂದ ಹೆಂಡತಿಯ ಕಣ್ಣೆದರಲ್ಲಿ ಗಂಡನ ಸಾವು ಇಂತ ಒಂದು ಕಷ್ಟ ಯಾವ ಹೆಣ್ಣಿಗೂ ಯಾವ ಕಲಾವಿದನಿಗೂ ಮಾಡದರಲ್ಲಿ ಓ ಭಗವಂತ ನಿನ್ನಲ್ಲಿ ಬೇಡಿಕೊಳ್ಳೋದಂದ್ರೆ ಇದು ಒಂದೇ ಇಂತ ಒಂದು ಕಷ್ಟ ಯಾವ ಹೆಣ್ಣಿಗೂ ಬಾರದು ವಿದ್ಯಾಕ ಮತ್ತು ವಿದ್ಯಾರ್ಥಿಗೆ ಏನು ವ್ಯತ್ಯಾಸ ಇರ್ತೈತಿಪ್ಪ ಅಂತಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿ ಅಂದ್ರೆ ಒಂದ ಹೆಣ್ಣ ಒಳ್ಳೆ ದಿನ ಅಕ್ಕಿನ ಹಿಂದೋದೆ ಅಕ್ಕಿನ ಮುಂದೋದು ಎರಡನೇ ದಿನಾನು ನೋಡಿದೆ ಅಕ್ಕಿನ ನೋಡಲಾರ್ದು ಹೋದ್ಲು ಮೂರನೇ ದಿನಾನು ನೋಡಿದೆ ಅಕ್ಕಿನ ಮಾಡಿದ ನಾಲ್ಕನೇ ದಿನಕ್ಕೆ ಹಾಲು ಮೈಲು ಕೊಟ್ಲು ಐದನೇ ದಿನ ಆದ್ರೆ ಅಕ್ಕಿ ಎಲ್ಲಿ ಮಠ ಬಂದ್ಲು ಕೈ ಜೋಡಿಸಿದ್ಲು ಎಲ್ಲಿ ಮಠ ಬಂದ್ಲ ನನ್ನಲ್ಲಿ ಎಲ್ಲಿ ತನ ಹಣ ಐತಿ ಅಲ್ಲಿ ಮಠ ಬಂದ್ಲು ಎಲ್ಲಿ ಮಠ ಹಣ ಐತಿ ಅಲ್ಲಿ ಮಠ ಬಂದ್ಲು ಎಲ್ಲಿ ಮಠ ಸೌಂದರ್ಯ ಐತಿ ಅಲ್ಲಿ ಮಠ ಬಂದ್ಲು ಯಾವಾಗ ನನ್ನ ಬಳಿ ಒಂದ್ ರೂಪಾಯಿ ಇಲ್ಲ ನನಗೆ ಗತಿ ಬರ್ತಾಯ್ತು ಯಾರಂದಕ್ಕೆ ನಮಗೆ ನೀ ಯಾರಂದ ಅದೇ ವಿದ್ಯಾ ಬೇಡ ವಿದ್ಯಾ ಜೊತೆ ಹೋದೆ ಅದೇ ವಿದ್ಯಾ ಜೊತೆ ಹೋಡಿ ಆಟ ಸಲ ಬಿಡಂಗಿ ನಿಮಗದು ವಿದ್ಯಾ ವಿದ್ಯಾ ಬಿಡ್ಬೇಕಂದ್ರೆ ಬಹಳ ಕಷ್ಟ ಮೂರ್ ಜನ್ಮದ ಪುಣ್ಯ ಮಾಡಿರ್ಬೇಕು ನೀವು ಆದ್ರೆ ಅದು ಏನಾದ ಒಂದ್ ಸಲ ನಿಮಗ್ ಒಳಿತು ಅಂತ ತಿಳ್ಕೊಳ್ರಿ ನಿಮ್ಮ ಜೀವನ ಸಾರ್ಥಕ ತಿಳ್ಕೊಂಡ್ಬೇಕು ಒಂದ್ ಸಲ ಒಳಿತು ಅಂದ್ರೆ ನೀವ್ ಬೆಕ್ಕದಷ್ಟು ಕಷ್ಟನೇಗಿರ್ಲಿ ಏನಾಯ್ತಿರ ಒಳ್ಳೆಕ ನಿಮ್ಮ ಒಂದ್ ಉಸಿರ ಮಚಾನಕ್ ಹೋಗುತ್ತಾನ ಆ ವಿದ್ಯೆ ನಿಮ್ ಜೋಡಿ ಇರ್ತದ ಇದು ವಿದ್ಯೆ ಅದಕ್ಕೆ ವಿದ್ಯಾರ್ಥಿ ಜೊತೆ ಹೋಗುಕಿನ ವಿದ್ಯಾ ಜೊತೆ ಕೈ ಜೋಡಿಸಿದ್ರೆ ನಮಗ ಬಹಳ ದಾರಿ ಸಿಗುತ್ತದ ಪ್ಲಾಸ್ಟಿಕ್ದಿಂದ ಪ್ರಾಣಿಗಳ ಜೀವ ಹೋಗುತ್ತಂತ ಹೇಳಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿಸಿದ್ರು ಈಗ ಅದೇ ಪ್ಲಾಸ್ಟಿಕ್ ನಿಮ್ಮ ಪ್ರಾಣ ಹೋಗುತ್ತಂತ ಹೇಳಿ ರಕ್ಷಣೆ ಮಾಡಕ ನೀವೇ ಬಳಕೆ ಮಾಡೋದಕ್ಕೆ ಜೀವಿಯಾಗಿರ್ತಿ ಸರ್ಕಾರಕ್ಕೆ ನಿನ್ನ ಒಂದು ಸಂಖ್ಯೆ ಆಗಿರ್ತಿ ನಿನ್ನ ಕುಟುಂಬಕ್ಕೆ ನೀನೊಬ್ಬ ಅಮೂಲ್ಯವಾದ ರತ್ನವಾಗಿರ್ತೀರಿ ಅದಕ್ಕೆ ದಯವಿಟ್ಟು ನೀವ್ ಏನ್ ಮಾಡಬೇಕಪ್ಪ ಅಂತಂದ್ರ ನಿಮ್ಮ ಜೀವನದ ಜವಾಬ್ದಾರಿ ತಗೊಳ್ರಿ ಎತ್ತರದಿಂದ ಬದುಕ್ರಿ ಈ ಕೊರೋನಾ ಮುಗಿತನ ಅಷ್ಟ COVID-19 ರೋಗ ಒಬ್ಬ ಸಂಕಿತ ವ್ಯಕ್ತಿಯಿಂದ ಇನ್ನೊಬ್ಬ ಸಂಕಿತ ವ್ಯಕ್ತಿಗೆ ಹರಡುತ್ತದಂದ್ರ ಅಕಸ್ಮಾತ್ ಗಾಳಿಯಲ್ಲಿ ಸೇರಿಕೊಂಡ್ರ ಏನ್ ಆಗ್ಬೋದಂತ ಅಂತೆಲ್ಲ ಯೋಚನೆ ಮಾಡಬೇಕಾಗತ್ತ ಅಕಸ್ಮಾತ್ ಗಾಳಿಯಲ್ಲಿ ಸೇರ್ಕೊಂತಂದ್ರ ಪ್ರತಿ ಒಂದೊಂದು ಮನೆಯೂ ಕೂಡ ಆಸ್ಪತ್ರೆ ಆಗ್ತದ ಇದು ಮಾತ್ರ ನಿಜನೇ ಪ್ರತಿಯೊಂದು ಮನೆ ಆಸ್ಪತ್ರೆ ಆಗ್ತದ ಮುಂದೆ ಏನ್ ಆಗ್ಬೋದಂತ ಯೋಚನೆ ಮಾಡ್ರಿ ಆದ್ರೆ ಯಾವುದೇ ಕಾರಣಕ್ಕೂ ಭಯ ಪಡಕ್ ಹೋಗ್ಬಿಡ್ರಿ ಧೈರ್ಯದಿಂದ ಇರ್ರಿ ಎಚ್ಚರಿಕೆ ಇಂದ ಬದುಕ್ರಿ COVID-19 ಪ್ರಕಾರ ನಮಗೀಗ ಏನ್ ಅನ್ಸಕತ್ತದಂದ್ರ ಈ ಕೊರೋನಾ ಯಾವಾಗ ಆಚೆ ಆಗತ್ತ ಯಾವಾಗ ಕಂಟ್ರೋಲ್ಕ್ ಬರ್ತದ ಅಂತ ನಮ್ಮೆಲ್ಲರಿಗೆ ಇದೊಂದು ಪ್ರಶ್ನೆ ಕಾಡಕತ್ತದ ಈ ಕೊರೋನಾ ಯಾವಾಗ ಕಂಟ್ರೋಲ್ಕ್ ಬರ್ತದಂದ್ರ ಸತ್ರ ನಾನೊಬ್ನೇ ಸಾಯ್ಬೇಕು ನನ್ನಿಂದ ಯಾರಿಗೆ ತೊಂದರೆ ಆಗ್ಬಾರ್ದು ಯಾರು ಸಾಯಬಾರ್ದು ಅಂತ ಯಾವಾಗ ಮನುಷ್ಯನಲ್ಲಿ ಮನೋಭಾವನೆ ಹುಟ್ಟತೈತಿ ನೋಡು ಅವಾಗ ಈ ಕೊರೋನಾ ಕಂಟ್ರೋಲ್ಕ್ ಬರ್ತೈತಿ ಇದು ಮಾತ್ರ ಬರ್ದಿಟ್ಟುಕೊಳ್ಳಿ ನೆನಪಿಡ್ರಿ ಮೊದಲು ಇದು ಮಾತ್ರ ನಿಜನೇ ಅಕಸ್ಮಾತ್ ನೀವು ಇವತ್ತು ಸಣ್ಣ ಬಟ್ಟೆ ತಗೊಂಡು ಮುಖ ಮುಚ್ಕೊಳಿಕ್ಕಂದ್ರ ನಾಳೆ ದೊಡ್ಡ ಬಟ್ಟೆ ತಗೊಂಡು
ನಿಮ್ಮ ಹಿಡಿ ದೇಹವನ್ನೇ ಮುಚ್ಚುವಂತ ಸಂದರ್ಭ ಬರ್ತೈತಿ. ನೆನಪಿಡ್ರಿ, ಇದು ಸತ್ಯ. ಒಬ್ಬ ಬಡವ ವ್ಯಕ್ತಿ ಏನ್ ಹೇಳ್ತಾನಂದ್ರ, ನನಗ್ ಬಂದಂತ ಕಷ್ಟಗಳು ಎರಡಿ ಬಾಳದಿರಲಿ ಅಂತ ಹೇಳ್ತಾನ. ಅದೇ ಒಬ್ಬ ಶ್ರೀಮಂತ ವ್ಯಕ್ತಿ, ನನಗ್ ಬಂದಂತ ಶ್ರೀಮಂತಿಕೆ ಯಾರಿಗೆ ದೊರಕದಿರಲಿ ಅಂತ ಹೇಳ್ತಾನ. ಆದ್ರ ಒಂದ್ ಮಾತಂತೂ ಸತ್ಯ, ಯೋಗ ಕಣ್ಣಿಗೆ ಕಾಣ್ತದ, ಆ ಯೋಗ್ಯತೆ ಕಣ್ಣಿಗೆ ಕಾಣೋದಿಲ್ಲ. ಇಷ್ಟೇ ಕಣ್ಣಿ.